ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನೇ ಏನಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನೀವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಹೊರಗಡೆಯಿಂದ ಟ್ರಾವೆಲಿಂಗ್ ಆ ಥರ ವಿಡಿಯೋನೇ ನೋಡ್ತಾ ಇದ್ದೀರಾ. ಒಂದು ಮಾತ್ರ ರೆಸಿಪಿ ಅಪ್ಲೋಡ್ ಮಾಡಿದ್ದೆ ನಾನು, ಫಿಶ್ ಕರಿ. ಇದು ಸೊ ಇವತ್ತೊಂದು ಚೇಂಜ್ ಇರಲಿ ಅಂತ, ಇವತ್ತೇನೆಲ್ಲ ಆಗುತ್ತೆ ಅಂತ ಇವತ್ತಿನ ಡೈಲಿ ವ್ಲಾಗ್ಸ್ನ ಅಪ್ಡೇಟ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಹಸ್ಬೆಂಡ್ಗೂ ಲೀವ್ ಇದೆ. ಫ್ರೈಡೇ ಸ್ಯಾಟರ್ಡೆ ಅವರಿಗೆ ಲೀವ್ ಇದೆ. ಸೊ ಇವತ್ತು ಹೇಳೋದು ಕೂಡ ಲೇಟ್ ಆಯಿತು, 8 ಗಂಟೆ ಆಗಿದೆ. ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೇಟ್ ಮಾಡೋ ಬೇಡ, ದೋಸೆ ಎಲ್ಲ ಮಾಡಿ. ಈ ದೋಸೆ ಬ್ಯಾಟರ್ನ ನಾನು ಹಿಂದಿಂದನೇ ರುಬ್ಬಿ ಫರ್ಮೆಂಟೇಷನ್ಗೆ ಅಂತ ಇಟ್ಟಿದ್ದೆ. ಅದರಿಂದ ಹಿಟ್ಟು ಕೂಡ ಚೆನ್ನಾಗಿ ಉಕ್ಕೊಂಡು ಬಂದಿದೆ. ಈ ಬ್ಯಾಟರ್ಗೆ ನಾನು 2 ಲೋಟದಷ್ಟು ಅಕ್ಕಿಗೆ 1/2 ಲೋಟದಷ್ಟು ಉದ್ದಿನ ಬೇಳೆ ಹಾಗೂ 1/2 ಲೋಟ ಅನ್ನ ಯೂಸ್ ಮಾಡಿದ್ದೀನಿ. ದೋಸೆ ಹುಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ. ಇದಕ್ಕೆ 3 ಮೀಡಿಯಂ ಸೈಜ್ ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ. ಫಸ್ಟ್ ಬೇಯಿಸೋದ್ರಿಂದ ನಮಗೆ ದೋಸೆ ಮಾಡೋ ಟೈಮಲ್ಲಿ ಇದು ಕೂಲ್ ಡೌನ್ ಆಗಿರುತ್ತೆ, ಪಲ್ಯನೂ ಕೂಡ ಬೇಗ ಮಾಡ್ಬೋದು. ಈಗ ತವ ಬಿಸಿಯಾಗೋಕೆ ಇಟ್ಟಿದ್ದೀನಿ. ಚೆನ್ನಾಗಿ 1/2 ನಿಮಿಷ ಕಾಯಬೇಕಿದ್ದು. ನೆಕ್ಸ್ಟ್ ಕಾದಿರೋ ತವಕ್ಕೆ ಈ ಥರ 1 ಸೌಟು ಫುಲ್ಲು ಹಿಟ್ಟನ್ನ ತಗೊಂಡು ರೌಂಡಾಗಿ ಸ್ಪ್ರೆಡ್ ಮಾಡಿ. ಆಲ್ರೆಡಿ ನಂದು ಸ್ವಲ್ಪ ದೋಸೆಗಳಾಗಿದೆ, ವಿಡಿಯೋ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ. ಇದ್ರ ಮೇಲ್ಗಡೆಗೆ ಆಯಿಲ್ ಅಥವಾ ಗೀನ ಸ್ಪ್ರೆಡ್ ಮಾಡ್ಬೋದು. ನಂದು ಆ ವಿಡಿಯೋ ಮಿಸ್ ಆಗಿದೆ, ಸಾರಿ. ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಓಪನ್ ಮಾಡಿ ನೋಡಿ. ಈಗ ನಮ್ಮ ದೋಸೆ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನು ತಿರುವಾಕೊಂಡು ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಈಗ ನಮ್ಮ ದೋಸೆ ಕೂಡ ರೆಡಿ ಆಯಿತು. ಅದನ್ನು ಈಗ ಬೇರೆ ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಟೈಮಲ್ಲಿ ನಾನಿವಾಗ 2 ಮೀಡಿಯಂ ಸೈಜ್ ಈರುಳ್ಳಿ, 2 ಗ್ರೀನ್ ಚಿಲ್ಲಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಾದಿರೋ ಪ್ಯಾನಿಗೆ 2 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆನ ಅದರಲ್ಲಿ ಸ್ಪ್ಲಿಟರ್ ಮಾಡ್ಕೊಳ್ಳಿ. ಉಳಿದಿರೋ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಫ್ರೈ ಆಗೋ ಟೈಮಲ್ಲಿ ಈಗ ನಾವು ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ ಈಗ ಚೆನ್ನಾಗಿ ಫ್ರೈ ಆಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಸ್ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆನೂ ಸೇರಿಸ್ಕೊಂಡಿದ್ದೀನಿ. ಕಲರ್ಗೆ ಎಷ್ಟು ಬೇಕು ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಲಾಸ್ಟ್ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇದನ್ನು ನಾನು ದೋಸೆ ಜೊತೆ ಸರ್ವ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಅದಾದಮೇಲೆ ನನಗೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅದರಿಂದ ಅವರಿಗೆ ಅಡುಗೆ ಮಾಡೋದ್ರಲ್ಲೇ ನಾನು ಬಿಸಿಯಾಗಿದ್ದೆ. ಊಟಕ್ಕೆ ಮೀನು ಸಾಂಬಾರು ಮಾಡಿದ್ದೆ. ಅದರ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬಂದಾದ್ಮೇಲಂತೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಆಟ ಎಲ್ಲ ಆಡಿಕೊಂಡು. ಆ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅದರ ಒಂದು ಕ್ಲಿಪ್ನ ನಾನು ಇದರಲ್ಲಿ ಲಾಸ್ಟಿಗೆ ಹಾಕ್ತೀನಿ ಈ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಕ್ಕ ಇರೋ ತೂಲೆ ಮಂಡೆ ಚದರ ಮಕ್ಕಳ.